ಅಶ್ಲೀಲ ವಿಡಿಯೋ ಇದ್ದ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಕಾರ್ತಿಕ್ ಗೌಡನ ಬಂಧನ ಆಯಿತು ಪುಟ್ಟರಾಜು ಬಂಧನ ಯಾವಾಗ ಅನ್ನುವಂತ ಪ್ರಶ್ನೆ ಈಗ ಹುಟ್ಕೊಳ್ತಾ ಇದೆ ಪೆನ್ ಡ್ರೈವ್ ಹಂಚಿರೋದ್ರಲ್ಲಿ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಪಾತ್ರ ಏನು ಈತನ ಹೆಸರು ಕೇಳಿ ಬರ್ತಾ ಇದೆ ಈತನನ್ನು ಕೂಡ ಅರೆಸ್ಟ್ ಮಾಡಬೇಕು ತನಿಖೆಯನ್ನ ನಡೆಸಬೇಕು ಅನ್ನುವಂತ ಒತ್ತಾಯ ಒತ್ತಡ ಎರಡೂ ಇದೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಗೇಟು ಟು ಆಗಿರುವ ಪುಟ್ಟರಾಜು ಕಾರ್ತಿಕ್ ಬಂಧನದ ಬಳಿಕ ಪುಟ್ಟರಾಜುಗಾಗಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇದೆ ಹೊಳೆ ಹಾಸನ ವಿವಿಧ ಕಡೆಯಲ್ಲಿ ಪುಟ್ಟರಾಜುಗಾಗಿ ತಲಾಶನ ಮಾಡಲಾಗ್ತಾ ಇದೆ ನೋಡಿ ಇಲ್ಲಿವರೆಗೂ ಈ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ತಗ್ಲಾಕೊಳ್ತಾ ಇದ್ದಾರೆ ಮತ್ತು ಹೆಸರುಗಳು ಕೇಳಿ ಬರ್ತಾ ಇದೆ ಈಗ ವಿಡಿಯೋ ಮಾಡಿಕೊಂಡಿದ್ದವರು ಅನ್ನುವಂತ ರೇಪ್ ಆರೋಪಿ ಪ್ರಜ್ವಲ್ ವಶದಲ್ಲಿದ್ದಾರೆ ಎಸ್ಐಟಿ ವಶದಲ್ಲಿದ್ದಾರೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇನ್ನೊಂದು ಕಡೆಯಲ್ಲಿ ಈ ಪೆನ್ ಡ್ರೈವನ್ನು ಹಂಚಿಕೆ ಮಾಡಿದವರು ವೈರಲ್ ಮಾಡಿದವರು ಅವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅದು ಕೂಡ ಕಾನೂನಾತ್ಮಕವಾಗಿ ತಪ್ಪೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಿ ಈ ವಿಡಿಯೋ ಮಾಡ್ಕೊಂಡಿರೋದು ಎಷ್ಟು ತಪ್ಪೋ ವಿಡಿಯೋ ಹಂಚಿರೋದು ಕೂಡ ಅಷ್ಟೇ ತಪ್ಪು ಎಲ್ಲ ಒಂದು ಕಡೆಯಲ್ಲಿ ಎಸ್ ಐ ಟಿ ಹಾದಿ ತಪ್ತಾ ಇದೆಯಾ ತನಿಖೆಯಲ್ಲಿ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಸಹಜವಾಗಿತ್ತು ಫೈನಲಿ ಇದೀಗ ಕಾರ್ತಿಕ್ನನ್ನು ಅರೆಸ್ಟ್ ಮಾಡಲಾಗಿದೆ ವಶಕ್ಕೆ ಪಡ್ಕೊಂಡಿದ್ದಾರೆ ತನಿಖೆನ ನಡೆಸ್ತಾ ಇದ್ದಾರೆ ಆದರೆ ಈ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ಈ ಪುಟ್ಟಿ ಅಲಿಯಸ್ ಪುಟ್ರಾಜು ಅನ್ನುವ ಆತನ ಹೆಸರು ಕೂಡ ಕೇಳಿ ಬಂದಿತ್ತು ಆತನ ಪಾತ್ರ ಏನು ಆತ ಯಾರ ಹತ್ರ ಪೆನ್ ಡ್ರೈವ್ ತೆಗೆದುಕೊಂಡ ಎಲ್ಲೆಲ್ಲಿ ಹೋಗಿ ಹಂಚಿಕೆ ಮಾಡಿ ಬಂದ ಈ ಪ್ರಕರಣಕ್ಕೂ ಆತನಿಗೂ ಏನು ಸಂಬಂಧ ಅದು ಗೊತ್ತಾಗ್ಬೇಕಲ್ವಾ ಅಂದರೆ ಆತನನ್ನು ವಶಕ್ಕೆ ಪಡ್ಕೊಳ್ಬೇಕು ಸದ್ಯ ಆತನಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಆತ ಎಲ್ಲಿದ್ದಾನೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನೇಕರನ್ನು ವಶಕ್ಕೆ ಪಡೆಯಲಾಗಿದೆ ತನಿಖೆಯನ್ನು ನಡೆಸಲಾಗ್ತಾ ಇದೆ ತನಿಖೆ ಎಲ್ಲಿವರೆಗೂ ಬಂದಿದೆ ಯಾವ ಹಂತದಲ್ಲಿ ಇದೆ ಇದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಯಾಕಂದರೆ ವಿಡಿಯೋ ಮಾಡಿಕೊಂಡವ್ರನ್ನ ವೀಡಿಯೋ ಹಂಚಿಕೆ ಮಾಡಿದವ್ರನ್ನ ಎಲ್ಲರನ್ನೂ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿದಾಗ್ಲೇ ಸತ್ಯಾನುಸತ್ಯತೆ ಗೊತ್ತಾಗೋದು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಒನ್ ಸೈಡೆಡ್ ಆಗ್ಬಿಡುತ್ತೆ ಅನ್ನೋದು ಸಾರ್ವಜನಿಕರಿಗೂ ಇದ್ದಂತೆ ಅನುಮಾನ ಇದೀಗ ಪ್ರಜ್ವಲ್ ಜೊತೆಗೆ ಕಾರ್ತಿಕ್ನನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ ಆದರೆ ಈ ಪುಟ್ಟಿ ಅಲಿಯಸ್ ಪುಟ್ರಾಜು ಈತ ಮಾತ್ರ ಕಾಣಿಸ್ಕೊಳ್ತಾ ಇಲ್ಲ ಆತನಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈ ಪುಟ್ಟಿ ಅಲಿಯಾಸ್ ಪುಟ್ರಾಜು ಹೆಸರು ಕೇಳಿ ಬರ್ತಾನೆ ಇದೆ ಬಟ್ ಈತನ ಅರೆಸ್ಟ್ ಯಾವಾಗ ಅನ್ನೋದು ಪ್ರಶ್ನೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮತ್ತು ಈತನಿಗಾಗಿ ಶೋಧ ನಡೆಸ್ತಾ ಇದ್ದಾರೆ ನಿತಿ ಈಗಾಗಲೇ ಪೆನ್ ಡ್ರೈವ್ ಹಂಚಿಕೆ ಪ್ರಕರಣ ಏನಿತ್ತು ಅದು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ತಿರುವನ್ನು ಕೂಡ ಪಡ್ಕೊಳ್ತಾ ನಿನ್ನೆ ಹಾಸನ ಮತ್ತೆ ಮಂಡ್ಯ ಗಡಿ ಭಾಗದಲ್ಲಿ ಆ ಪೆನ್ ಡ್ರೈವ್ ನ ಪ್ರಮುಖ ಕರ್ತೃ ಏನಿದ್ರು ಆದ್ರೆ ಆತ ಪೆನ್ ಡ್ರೈವ್ ಇತ್ತು ಅಂತ ಏನು ಹೇಳಿಕೆ ಕೊಟ್ಟಿದ್ದ ಆತನನ್ನ ಗಡಿ ಭಾಗದಲ್ಲಿ ಕೂಡ ಕಾರ್ತಿಕ್ ಗೌಡ ಏನಿದಾನೆ ಆತನ ಎಸ್ ಐ ಟಿ ವಶಕ್ಕೆ ಕೂಡ ಪಡೆದು ಬಂಧಿಸಲಾಗಿತ್ತು ಆದ್ರೆ ಇನ್ನೊಂದು ಹೂವು ಕೂಡ ಎದ್ದಿತ್ತು ಪುಟ್ಟರಾಜು ಅಂದ್ರೆ ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಕಾಂಗ್ರೆಸ್ ಮುಖಂಡ ಏನು ಪುಟ್ರಾಜು ಏನಿದ್ದಾನೆ ಹಾಸನನ್ನ ಕೂಡ ಬಂಧನ ಮಾಡಿಲ್ಲ ಯಾಕೆ ಬಂಧನ ಮಾಡಿಲ್ಲ ಅನ್ನೋದು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ವ್ಯಾಪಕ ಟೀಕೆಗೆ ಕೂಡ ಒಳಗಾಗ್ತಾ ಇರುವಂತದ್ದು ಹಾಗಾಗಿ ಈಗ ಅವರ ಬಂಧಿಸುವುದಕ್ಕೆ ಎಲ್ಲಾ ತರದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ಐಟಿ ತಂಡದವರು ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಒಳನರಸೀಪುರ ಹಾಸನ ಸೇರಿದಂತೆ ವಿವಿಧ ಜಾಗಗಳಲ್ಲಿ ಈಗಾಗಲೇ ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅವರನ್ನ ಬಂಧನ ಮಾಡ್ಲಿಕ್ಕೆ ಆ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಎಸ್ ಐ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಅನ್ನುವ ಮಾಹಿತಿ ಲಭ್ಯವಾಗಿತ್ತ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಜೆಡಿಎಸ್ ನವರು ಕೂಡ ಸಾಕಷ್ಟು ಇದ್ರ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸಿದ್ರು ಯಾಕಂತಂದ್ರೆ ರೇವಣ್ಣ ಕುಟುಂಬದವರಿಗೆ ಒಂದು ನ್ಯಾಯ ಪೆನ್ ಡ್ರೈವ್ ಇದ್ದಂತ ಹಂಚಿಕೆ ಮಾಡಿದವರಿಗೆ ಇನ್ನೊಂದು ನ್ಯಾಯನ ಹಾಗಾದ್ರೆ ಅವ್ರಿಗೆ ಹಾಸನದಲ್ಲೂ ಕೂಡ ಜಾಮೀನು ನಿರೀಕ್ಷಣಾ ಜಾಮೀನ್ಗೆ ಅಪ್ಲೈ ಮಾಡಿದ್ರು ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನು ಅಪ್ಲೈ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಇಂತ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ಬಂಧಿಸ್ತಾರಾ ಅನ್ನುವ ಪ್ರಶ್ನೆಯನ್ನು ಕೂಡ ಜೆಡಿಎಸ್ ಮಾಡಿತ್ತು ಜೊತೆಗೆ ಸಾರ್ವಜನಿಕವಾಗಿ ಒಂದಿಷ್ಟು ಟೀಕೆಗೆ ಕೂಡ ಒಳಗಾಗಿತ್ತು ಹಾಗಾಗಿ ಮತ್ತೆ ಎಸ್ಐಟಿ ಅವರು ತನಿಖೆಯನ್ನು ಕೂಡ ಈಗಾಗಲೇ ಚುರುಕುಗೊಳಿಸಿರುವಂತದ್ದು ಪ್ರಮುಖ ಎ ಒನ್ ಆರೋಪಿ ಕಾರ್ತಿಕ್ ಗೌಡ ಏನಿದ್ದಾನೆ ಆತನನ್ನ ನಿನ್ನೆ ಎಸ್ಐಟಿ ಬಂಧಿಸಿದೆ ಜೊತೆಗೆ ಪುಟ್ಟರಾಜು ಅಲಸ್ ಪುಟ್ಟಿ ಏನಿದ್ದಾರೆ ಆತನನ್ನ ಕೂಡ ಬಂಧಿಸಲಿಕ್ಕೆ ಎಲ್ಲಾ ತರದ ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ನಿತಿನ್ ಓಕೆ ತಮ್ಮ